ನಮಸ್ಕಾರ ನ್ಯೂಸ್ ಅಟ್ 4 ಪಿಎಂ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಜಿಮ್ ಗೆ ಹೋಗ್ತೀರಾ ಹಾಗಿದ್ರೆ ಇಲ್ಲಿ ನೋಡಿ ಜಿಮ್ ನಲ್ಲೇ ಸಾವು ಸಂಭವಿಸುತ್ತಿರೋದು ಯಾಕೆ ಫಿಟ್ ಅಂಡ್ ಫೈನ್ ಲೈಫ್ ಮುಂದೇನ್ ಆರೋಗ್ಯಕ್ಕಾಗಿ ಮಾಡುವಂತ ಜಿಮ್ ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಜಿಮ್ ಮಾಡುವಂತ ಸಮಯದಲ್ಲೇ ಸಾವು ಹೇಗೆ ಬರ್ತಾ ಇದೆ ಅನ್ನುವಂತದ್ದು ಕೂಡ ಸಹಜವಾಗಿ ಉದ್ಭವಿಸುತ್ತಿರುವಂತ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಕ್ಷಣ ಮಾತ್ರದಲ್ಲೇ ಸಾವು ಸಂಭವಿಸುತ್ತಾ ಇದೆ ಬೆಂಗಳೂರಿನಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ ಮಹಿಳೆ 35 ವರ್ಷದ ಮಹಿಳೆ ಬೆಳಗ್ಗೆ 8 ಗಂಟೆಗೆ ಜಿಮ್ ನಲ್ಲಿ ಸಾವನ್ನಪ್ಪಿರುವಂತದ್ದು ಮಲ್ಲೇಶ್ಪಾಳ್ಯದ ಜಿಮ್ ನಲ್ಲಿ ವರ್ಕೌಟ್ ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಲ್ಲಿದ್ದಂತವರು ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಮಹಿಳೆ ವಿನಯ ವಿಠಲ ಸದ್ಯ ಸಿವಿ ರಾಮನಗರ ಆಸ್ಪತ್ರೆಯಲ್ಲಿ ವಿನಯ ಮೃತದೇಹ ಇದೆ ನಿಮಗೆ ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದೀವಿ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸೆರೆ ಆಗಿದೆ ಆ ಒಂದು ದುರ್ಘಟನೆ ಆದಂತ ಸಂದರ್ಭದಲ್ಲಿ ಘಟನೆಯ ಸಿಸಿಟಿವಿ ದೃಶ್ಯ ನ್ಯೂಸ್ 18 ಗೆ ಲಭ್ಯವಾಗಿರುವಂತ ಆ ದೃಶ್ಯಾವಳಿಯನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ಜಿಮ್ನಿಂದಲೇ ಸಾವು ಸಂಭವಿಸುತ್ತಾ ಇದೆ ಅಂತ ಅಲ್ಲ ಬಟ್ ಜಿಮ್ನಲ್ಲಿ ತುಂಬಾ ಓವರ್ ಆಗಿ ಕೆಲವರು ವರ್ಕೌಟ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ದುರ್ಘಟನೆಗಳು ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ ಅದಕ್ಕೆ ಏನು ಕಾರಣ ಅನ್ನುವಂತದ್ದು ಕೂಡ ಗೊತ್ತಾಗಬೇಕಾಗಿದೆ ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ ಆ ಮಹಿಳೆ 8 ಗಂಟೆಗೆ ಬಂದಿದ್ರು ಅಲ್ಲಿ ಜಿಮ್ ಮಾಡಲಿಕ್ಕೆ ಹೋಗಿದ್ದಾರೆ ಜಿಮ್ ಮಾಡಲಿಕ್ಕೆ ಹೋಗುವಂತ ಸಮಯದಲ್ಲೇ ಏನಾಯ್ತೋ ಏನೋ ದಿಢೀರಂತ ಕುಸಿದು ಬಿದ್ರು ಕೆಳಗಡೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತವರು ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಯತ್ನ ಮಾಡಿದ್ದಾರೆ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಆದರೆ ಆಸ್ಪತ್ರೆಗೆ ಸೇರಿಸೋಕು ಮುಂಚೆನೆ ಮಾರ್ಗ ಮಧ್ಯದಲ್ಲೇ ಆ ಮಹಿಳೆ ಸಾವನ್ನಪ್ಪಿದ್ದಾರೆ ವಿನಯ ಅಂತ ಅವರ ಹೆಸರು ಅದರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿದೆ ಏನು ಮಾಡ್ತಾ ಇದ್ರು ಏನಾದರೂ ಪ್ರಾಬ್ಲಮ್ ಇತ್ತ ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತ ಅವರಿಗೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಸ್ವಲ್ಪ ಜಾಸ್ತಿನೇ ಕಂಡು ಬರ್ತಾ ಇದೆ ಸ್ಪೆಷಲಿ ಜಿಮ್ ಅನ್ನುವಂಥದ್ದು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಮನಿಸ್ತಾ ಇದ್ದೀರಾ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ ಕೂಡ ಆಲ್ಮೋಸ್ಟ್ ಈಗ ಜಿಮ್ಗೆ ಹೋಗ್ತಾರೆ ವರ್ಕೌಟ್ ಮಾಡ್ತಾರೆ ಕೆಲವರಂತೂ ಓವರ್ ಆಗಿ ವರ್ಕೌಟ್ ಮಾಡ್ತಾ ಇರ್ತಾರೆ ತುಂಬ ಪ್ರೆಷರನ್ನು ತಗೊಂಡು ಓವರ್ ಆಗಿ ವರ್ಕೌಟ್ ಮಾಡ್ತಾ ಇರ್ತಾರೆ ಅದು ಸ್ಟೆರಾಯ್ಡ್ಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು ಇಂಜೆಕ್ಷನ್ ಕೆಲವರು ತಗೊಳ್ತಾರೆ ಅತಿ ಹೆಚ್ಚಾಗಿ ಪ್ರೋಟೀನ್ ತಗೊಳ್ಳುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಮತ್ತೊಂದು ರೀತಿಯಾದಂಥ ಸಮಸ್ಯೆಗೆ ಕಾರಣವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಕೆಲವು ತಜ್ಞರು ಬಟ್ ಇಲ್ಲಿ ಈ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿರುವಂಥದ್ದಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಮರಣೋತ್ತರ ಪರೀಕ್ಷೆಯ ನಂತರ ಇದರ ಬಗ್ಗೆ ಮಾಹಿತಿ ಸಿಗಲಿರುವಂಥದ್ದು ಇನ್ನು ಕೂಡ ಆಸ್ಪತ್ರೆಯಲ್ಲಿದೆ ಇವರ ಮೃತದೇಹ ಸಿ ವಿ ರಾಮನ್ನಗರ ಆಸ್ಪತ್ರೆಯಲ್ಲಿ ವಿನಯ ಅವರ ಮೃತದೇಹ ಇರುವಂಥದ್ದು ಇವ್ರಿಗೆ ಮುಂಚೆನೆ ಏನಾದರೂ ಪ್ರಾಬ್ಲಮ್ ಇತ್ತ ಯಾವುದಾದ್ರೂ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ರ ಯಾವುದಾದ್ರೂ ಒತ್ತಡಗಳಿದ್ವಾ ಇವರಿಗೆ ಅದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಟ್ ಈ ಒಂದು ದೃಶ್ಯಾವಳಿ ನಿಜಕ್ಕೂ ಕೂಡ ಶಾಕಿಂಗ್ ರೀತಿಯಲ್ಲೇ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವ ರೀತಿಯಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರೂ ಕೂಡ ಈಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಜಿಮ್ಗಳು ಬಂದಿದೆ ತಾಲೂಕುಗಳಲ್ಲೆಲ್ಲ ಜಿಮ್ಗಳಿದೆ ಹಳ್ಳಿಗರು ಕೂಡ ತಾಲೂಕಿಗೆ ಹೋಗಿ ಜಿಮ್ ಮಾಡ್ಕೊಂಡ್ಬರ್ತಾರೆ ವರ್ಕೌಟ್ ಮಾಡ್ಕೊಂಡು ಬರ್ತಾರೆ ಆಲ್ಮೋಸ್ಟ್ 70% ಅಷ್ಟು ಯುವ ಸಮುದಾಯ ತಮ್ಮ ಬಾಡಿಯನ್ನು ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೊಳ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಮ್ಗೆ ಹೋಗುವಂಥದ್ದನ್ನು ನೋಡ್ತಾನೇ ಇದ್ದೀವಿ ಬಟ್ ಈ ಜಿಮ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಈ ವಿಚಾರದ ಬಗ್ಗೆ ತಜ್ಞರೇ ಮಾತನಾಡಬೇಕಾಗತ್ತೆ ಯಾಕೆ ಏನಾಗಿರ್ಬೋದು ಅನ್ನುವಂಥದ್ರ ಬಗ್ಗೆ ಸುಮ್ಮನೆ ಈಗ ನಾವು ಜಿಮ್ ಮೇಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಜಿಮ್ಮಿಂದನೇ ಆಯಿತು ಅಂತಲೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬೇರೆ ರೀತಿಯಾದಂಥ ಒತ್ತಡಗಳೇನಾದರೂ ಇತ್ತು ಅಥವಾ ಈ ಹಿಂದೆ ಸಾಕಷ್ಟು ಸಮಸ್ಯೆಗಳನ್ನು ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸಿರುವಂಥವರು ಜಿಮ್ಮಲ್ಲಿ ವರ್ಕೌಟ್ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ವರ್ಕೌಟ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏನಾದರೂ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ತಜ್ಞರು ಮಾತನಾಡಿದಂಥ ಸಂದರ್ಭದಲ್ಲಿ ಒಂದು ಕ್ಲಾರಿಟಿ ಅಂತೂ ಸಿಗುತ್ತೆ ಇವತ್ತು ಬೆಳಗ್ಗೆ 8 ಗಂಟೆಗೆ ನಡೆದಿರುವಂಥ ಘಟನೆ ಇದು ಆ ಸಿಸಿಟಿವಿ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಾ ಅವ್ರು ಇನ್ನೇನು ಜಿಮ್ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಗಷ್ಟೇ ಇನ್ನು ಜಿಮ್ಗೆ ಬಂದಿದ್ದಂಥ ಸಂದರ್ಭದಲ್ಲಿ ಆಗಿದ್ದ ಇದು ಅಥವಾ ಜಿಮ್ನಲ್ಲಿ ಸಾಕಷ್ಟು ಹೊತ್ತು ವರ್ಕೌಟ್ ಮಾಡಿ ಆದ ನಂತರ ಆಗಿರುವಂಥದ್ದ ಅದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಜಿಮ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಬೇರೆ ರೀತಿಯಾದಂಥ ಏನಾದರೂ ಪ್ರೆಷರ್ ಇತ್ತ ಅದ್ರ ಬಗ್ಗೆನೂ ಕೂಡ ಗೊತ್ತಾಗಬೇಕಾಗಿರುವಂಥದ್ದು ಯಾಕೆಂದರೆ
ಕೆಲವರು ತುಂಬಾ ಅಂದ್ರೆ ತುಂಬಾ ವರ್ಕೌಟ್ ಮಾಡ್ತಾರೆ ಈ ಜಿಮ್ ಗಳಲ್ಲಿ ಹೇಳ್ತಾರೆ ಜಸ್ಟ್ 1 ಅವರ್ ಸಾಕು ಎಲ್ಲದನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ತುಂಬಾ ವರ್ಕೌಟ್ ಎಲ್ಲ ಮಾಡಬೇಡಿ ಅಂತಾನೂ ಹೇಳ್ತಾರೆ ಬಟ್ ಕೆಲವರು ಇಷ್ಟು ದಿನ ಅಂತ ಹಾಕೊಂಡಿರ್ತಾರೆ ಅದಕ್ಕೊಂದು ಟೈಮಿಂಗ್ಸ್ ಹಾಕೊಂಡಿರ್ತಾರೆ ಸ್ಲಾಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಒಂದು 30 ದಿನದಲ್ಲಿ ನನ್ನ ಬಾಡಿ ಫುಲ್ ಫಿಟ್ ಆಗಿ ಫೈನ್ ಆಗಿ ಕಾಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದು ಟೈಮ್ ಹಾಕೊಂಡಿರ್ತಾರೆ ಆ ಟೈಮ್ ಬಾಂಡ್ ಅನ್ನು ಹಾಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಓವರ್ ಆಗಿ ವರ್ಕ್ ಔಟ್ ಮಾಡುವಂತವರನ್ನ ಕೂಡ ನೋಡಿದಿರಾ ನೀವು ಕೂಡ ಇಲ್ಲಿ ಅದು ಕೂಡ ಕಾರಣ ಆಗಿದೆಯಾ ಏನೋ ಗೊತ್ತಿಲ್ಲ ಆ ರೀತಿಯಾಗಿ ಏನಾದರೂ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಆಗಿರಲಿಕ್ಕಿಲ್ಲ ಇವರಿಗೆ ಏನಾಗಿದೆ ಅನ್ನುವಂತದ್ದು ಪೋಸ್ಟ್‌ಮಾರ್ಟಮ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲೇ ಗೊತ್ತಾಗಬೇಕಾಗಿದೆ ಆ ಡಾಕ್ಟರ್ ವೈದ್ಯರು ಏನು ಹೇಳ್ತಾರೆ ಅದರ ಮೇಲೇನೆ ಈ ಒಂದು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಾಗುತ್ತೆ ನಾ ಯುವಕ ಯುವತಿಯರು ಜಿಮ್ ಗೆ ಹೋಗೋದು ಯಾಕೆ ಬೊಜ್ಜನ್ನ ಕರಗಿಸಲಿಕ್ಕೆ ಆರೋಗ್ಯವಾಗಿ ಇರೋದಕ್ಕೆ ಜಿಮ್ ಗೆ ಹೋಗ್ತಾರೆ ಜಿಮ್ ನಲ್ಲಿ ಯುವಕ ಯುವತಿಯರಿಗೆ ಆಗ್ತಿರೋದೇನು ಅನ್ನುವಂತ ಪ್ರಶ್ನೆನು ಕೂಡ ಸಹಜವಾಗಿ ಎದ್ದೇಳುತ್ತೆ ಕೆಲವರು ತುಂಬಾ ವರ್ಕ್ ಔಟ್ ಮಾಡಲಿಕ್ಕೆ ಹೋಗೋದಿಲ್ಲ ತನಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಮಾಡ್ತಾರೆ ಇನ್ ಕೆಲವರಂತೂ ಕಂಪ್ಲೀಟ್ ಆಗಿ ತನ್ನ ದೇಹವನ್ನ ಹದ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಕ್ ಔಟ್ ಮಾಡ್ತಾರೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ತುಂಬಾ ವರ್ಕ್ ಔಟ್ ಮಾಡ್ತಾರೆ ಕೆಲವರಂತೂ ಅಲ್ಲಿರುವಂತ ಜಿಮ್ ಟ್ರೈನರ್ಸ್ ಹೇಳ್ತಾ ಇರ್ತಾರೆ ಇಷ್ಟೊಂದು ವರ್ಕ್ ಔಟ್ ಒಳ್ಳೇದಲ್ಲ ಇಷ್ಟೊಂದೆಲ್ಲ ಬೇಡ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಸ್ತೀವಿ ನಿಮಗೆ ನಿಮಗೆ ಯಾವ ರೀತಿಯಾಗಿ ಶೇಪ್ ಬೇಕು ಅದನ್ನ ಮಾಡ್ಸೋಣ ಬಟ್ ಈ ರೀತಿಯಾಗಿಲ್ಲ ಓವರ್ ವರ್ಕ್ ಔಟ್ ಬೇಡ ಅಂತಾನೂ ಹೇಳ್ತಾ ಇರ್ತಾರೆ ಜಿಮ್ ಟ್ರೈನರ್ಸ್ ಗಳು ಸಾವಿಗೂ ಜಿಮ್ಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ ಕೆಲವರು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಉದ್ಭವ ಆಗಿದ್ವು ಈ ಹಿಂದೆನೂ ಕೂಡ ಮಾತನಾಡಿದ್ವಿ ಕೆಲವರು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಕೆಲವರು ಸೆಲೆಬ್ರಿಟಿಗಳು ಸಾವನ್ನಪ್ಪಿದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತ ಪ್ರಶ್ನೆ ಉದ್ಭವ ಆಗಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಕೆಲವರು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ವರ್ಕ್ ಔಟ್ ಮಾಡ್ತಾ ಇರ್ತಾರೆ ಓವರ್ ವರ್ಕ್ ಔಟ್ ಮಾಡುವಂತದ್ದು ಕೂಡ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣ ಆಗಿಬಿಡುತ್ತೇನೋ ಅನ್ನುವಂತ ಪ್ರಶ್ನೆಗಳು ಉದ್ಭವಿಸಿತ್ತು ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಂಜು ಮಹಿಳೆ ವಿನಯ ಸಾವನ್ನಪ್ಪಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ ವೈದ್ಯರು ಏನಾದರೂ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರಾ ಏನಾಗಿರ್ಬೋದು ಅನ್ನುವಂತ ಕಾರಣಕ್ಕೆ ಎಸ್ ಖಂಡಿತವಾಗ್ಲೂ ಪೃಥ್ವಿ ಯಾಕಂದ್ರೆ ಕೇವಲ ಆಕೆಗೆ ಇನ್ನೂ ಕೂಡ 35 ವರ್ಷ ಸುಮಾರು 2-3 ವರ್ಷಗಳಿಂದಲೂ ಕೂಡ ಅಷ್ಟೇ ನಿರಂತರವಾಗಿ ಆಕೆ ವರ್ಕೌಟ್ ಅನ್ನು ಕೂಡ ಮಾಡ್ತಿರುವಂತದ್ದು ಮಲ್ಲೇಶ್ಪಾಳ್ಯದಲ್ಲಿರುವಂತಹ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಚಾಲೆಂಜ್ ಬಾಡೀಸ್ ಅನ್ನುವಂತಹ ಒಂದು ಜಿಮ್ ಏನ್ ಕಾಣ್ತಿದೆ ಥರ್ಡ್ ಫ್ಲೋರ್ ಅಲ್ಲಿ ಆ ಒಂದು ಥರ್ಡ್ ಫ್ಲೋರ್ ನಲ್ಲಿ ಇವತ್ತು ಬೆಳಿಗ್ಗೆ 7:30 ಸುಮಾರಿಗೆ ಇದೇ ಒಂದು ಜಿಮ್ ಗೆ ವಿನಯ ಎಂಬಂತಹ ಆಕೆ ವರ್ಕೌಟ್ ಮಾಡೋಕೆ ಅಂತ ಬರ್ತಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಆಕೆ ಸತತವಾಗಿ ವರ್ಕೌಟ್ ಕೂಡ ಮಾಡಿರ್ತಾರೆ ವರ್ಕೌಟ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಆಕೆ ಕುಸಿದು ಬೀಳ್ತಾಳೆ ಏಕಾಏಕಿ ಕುಸಿದು ಬಿದ್ದಂತ ತಕ್ಷಣವೇ ಅಲ್ಲಿದ್ದಂತಹ ಸಿಬ್ಬಂದಿಯವರಾಗಿರ್ಬೋದು ಮತ್ತು ಜಿಮ್ ನ ಮಾಲೀಕರಾಗಿರ್ಬೋದು ಕೂಡಲೇ ಆಕೆಯನ್ನು ಇಲ್ಲಿಂದ ಸಿ ವಿ ರಾಮನ್ ಆಸ್ಪತ್ರೆಗೆ ಕೂಡ ಅಷ್ಟೇ ದಾಖಲಿಸಿ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಿಸೋಕೆ ಮುಂದಾಗ್ತಾರೆ ಆದ್ರೆ ಎಲ್ಲೋ ಒಂದು ರೀತಿ ಮಾರ್ಗ ಮಧ್ಯದಲ್ಲಿ ಆಕೆ ಸಾವನ್ನಪ್ಪಿರುವಂತದ್ದು ಸದ್ಯಕ್ಕೆ ಈಗ ಆಕೆಯ ಒಂದು ಮೃತದೇಹ ಕೂಡ ಅಷ್ಟೇ ಸಿ ವಿ ರಾಮನ್ ಆಸ್ಪತ್ರೆಯ ಮಾರ್ಚರಲ್ಲಿರುವಂತದ್ದು ಇನ್ನು ಆಕೆಯ ಹಿನ್ನೆಲೆಯನ್ನು ನೋಡ್ತಾ ಹೋದಂತಹ ವೇಳೆಯಲ್ಲಿ ಸುಮಾರು 2 ವರ್ಷಗಳಿಂದ ಅಂದ್ರೆ 1.5 ವರ್ಷದಿಂದಲೂ ಕೂಡ ಅಷ್ಟೇ ಈ ಒಂದು ಚಾಲೆಂಜ್ ಬಾಡೀಸ್ ಅನ್ನುವಂತಹ ಒಂದು ನಿರಂತರವಾಗಿ ಬರ್ತಾನೆ ಇದ್ಲು ಜೊತೆಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೂಡ ಅಷ್ಟೇ ಕೆಲಸ ಮಾಡ್ತಿದ್ದಂತ ಆಕೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಮುಂಜಾನೆ 7:30 ರಿಂದ 8:30 9 ಗಂಟೆವರೆಗೂ ಕೂಡ ಅಷ್ಟೇ ಪ್ರತಿನಿತ್ಯ ಜಿಮ್ ಮಾಡಿಕೊಂಡು ತದನಂತರ ಆಕೆ ಕೆಲಸಕ್ಕೆ ಹೋಗ್ತಾ ಇದ್ಲು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇಲ್ಲಿದ್ದಂತ ಒಂದಷ್ಟು ಜನ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ಇನ್ನು ಆಕೆ ಮೂಲತಃ ಮಂಗಳೂರಿನ ಆಕೆ ಆಗಿದ್ದು ಇಲ್ಲೇ ಒಂದು ಮಲ್ಲೇಶ್ಪಾಳ್ಯದಲ್ಲಿ ಒಂದು ರೂಮ್ ಅನ್ನ ಮಾಡಿಕೊಂಡು ಒಬ್ಬಂಟಿಯಾಗಿ ಕೂಡ ಅಷ್ಟೇ ವಾಸವಾಗಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ 35 ವರ್ಷದ ಆ ಒಂದು ಬಹುತೇಕ ಕಾಡಿದರೆ ಬಹುದು ಅನ್ನುವ ಈಗಾಗಲೇ ಮೇಲ್ನೋಟ ಈಗಾಗಲೇ ಆಕೆಯ ಕುಟುಂಬಸ್ಥರಿದ್ದಂತ ಒಂದು ಕಾರಣಕ್ಕೋಸ್ಕರ ಸಾವನ್ನಪ್ಪಿದಂತ ಬಳಿಕ ಬೈಯಪ್ಪನಹಳ್ಳಿ ಪೊಲೀಸರು ಮಂಗಳೂರಿನಲ್ಲಿರುವಂತಹ ಅವರ ಪೋಷಕರು ಕೂಡ ಈಗಾಗಲೇ ಮಂಗಳೂರಿನಿಂದ ಓಕೆ ಮಂಜು ಡಿಸ್ಟರ್ಬೆನ್ಸ್ ಇದೆ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಎಸ್ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಆ ಜಿಂಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಂತ ನಮ್ಮ ಪ್ರತಿನಿಧಿ ಮಂಜು ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು ಆ ಒಂದು ಜಿಮ್ ನಲ್ಲಿ ವರ್ಕೌಟ್ ಮಾಡುವಂತ ಸಂದರ್ಭದಲ್ಲೇ
ವಿನಯ ಎಂಬುವಂತವರು ಸಾವನ್ನಪ್ಪಿರುವಂತದ್ದು ಅದಕ್ಕೆ ಏನು ಕಾರಣ ಅನ್ನುವಂತದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ವೈದ್ಯರು ಹೇಳಿದಂತ ಸಂದರ್ಭದಲ್ಲೇ ಗೊತ್ತಾಗುವಂತದ್ದು ಬಟ್ ಇಲ್ಲಿ ಸಹಜವಾದಂತ ಅನುಮಾನ ಮತ್ತೊಂದು ಕಡೆ ಭಯ ಆತಂಕ ಸಹಜವಾಗಿ ಇರುತ್ತೆ ಈ ಜಿಮ್ ನಲ್ಲಿ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಜಿಮ್ ಏ ನಿಜವಾಗ್ಲೂ ಡೇಂಜರ್ ಆಗಾದ್ರೆ ನಮ್ಮ ದೇಹವನ್ನ ಹದವನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಘಟನೆಗಳಾದಾಗ ಜಿಮ್ ಮಾಡಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆಗಳು ಕೂಡ ಬಂದ್ಬಿಡುತ್ತೆ ಸೋ ಹೀಗಾಗಿನೇ ವರ್ಕೌಟ್ ಅನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಆ ಕಾರಣಕ್ಕೋಸ್ಕರನೇ ಜಿಮ್ ಟ್ರೈನರ್ ಗಳನ್ನು ಹಾಕಿರ್ತಾರೆ ಅಲ್ಲಿ ಜಿಮ್ ಟ್ರೈನರ್ ಗಳು ಹೇಳ್ತಾ ಇರ್ತಾರೆ ಪದೇ ಪದೇ ಹೇಳ್ತಾ ಇರ್ತಾರೆ ತುಂಬಾ ವರ್ಕ್ ಓವರ್ ಮಾಡಬೇಡಿ ಓವರ್ ಲೋಡ್ ಅನ್ನು ತಗೊಂಡ್ಬಿಟ್ಟು ಇಲ್ಲಿ ವರ್ಕೌಟ್ ಅನ್ನು ಮಾಡಬೇಡಿ ಅಂತಾನೆ ಹೇಳ್ತಾ ಇರ್ತಾರೆ ಬಟ್ ಕೆಲವರು ಅದನ್ನ ಕೇಳೋದಿಲ್ಲ ಆ ಟ್ರೈನರ್ಸ್ ಗಳ ಮಾತನ್ನ ಕೂಡ ಧಿಕ್ಕರಿಸ್ಬಿಟ್ಟು ಇಲ್ಲ ಓವರ್ ವರ್ಕೌಟ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ಆದ್ರೂ ಆಗಬಹುದೇನೋ ಗೊತ್ತಿಲ್ಲ ಅದಕ್ಕೆ ವೈದ್ಯರು ಹೇಳಿದಂತ ಸಂದರ್ಭದಲ್ಲಿ ಗೊತ್ತಾಗೋದು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಾಗರಾಜ್ ಅವರು ವಿನಯ ಅವರು ಸಾವನ್ನಪ್ಪಿದ್ರಲ್ಲ ಅವರು ಬಾಡಿಗೆ ಇದ್ದಂತಹ ಓನರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ನಾಗರಾಜ್ ಅವರೇ ನಮಸ್ಕಾರ ಸರ್ ವಿನಯ ಅವರ ಹಿನ್ನೆಲೆ ಅಂತ ನೋಡೋದಾದ್ರೆ ಏನು ಹೇಳಬಹುದು ಸರ್ ಒಳ್ಳೆ ಹುಡುಗಿ ಸರ್ ಅವಳು ಯಾರ ಜೊತೆಲೂ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಒಬ್ಬರೇ ಇದ್ರ ಒಬ್ಬಳೇ ಇದ್ಲು ಸರ್ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ಲು ಏನಾದರೂ ಅನಾರೋಗ್ಯ ಸಮಸ್ಯೆ ಆ ರೀತಿ ಏನಿರಲಿಲ್ಲ ಸರ್ ಏನಿರಲಿಲ್ಲ ಸರ್ ಈಗ ಅವರು ಸಾವನ್ನಪ್ಪಿದ್ರಲ್ಲ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಬಂತು ಸರ್ ನಿಮಗೆ ಸರ್ ಜಿಮ್ ಗೆ ಬೆಳಗ್ಗೆ 6 ಗಂಟೆಗೆ ಜಿಮ್ ಗೆ ಹೋಗ್ತಾಳೆ ಸರ್ ಎವ್ರಿ ಡೇ ಹೋಗ್ತಾ ಇದೆ 2 ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದಾಳೆ ಜಿಮ್ ಎಲ್ಲ ಮುಗಿಸಿ ಇನ್ನೇನ್ ಬರೋ ಟೈಮ್ ಅಲ್ಲಿ ವೇಟ್ ಎತ್ತಕ್ಕೆ ಹೋಗಿ ಬ್ಯಾಕ್ ಅಲ್ಲಿ ಬಿದ್ದು ತಲೆ ಓಪನ್ ಆಗಿತ್ತು ಅಂತ ಸರ್ ಓ ಓಕೆ ತಲೆ ಓಪನ್ ಆಗಿ ಮೂಗಲ್ಲಿ ಕೂಡ ಬ್ಲಡ್ ಬಂದ್ಬಿಟ್ಟಿದೆ ಅಶ್ವಿನ್ ಅವರು ಜಿಮ್ ಬಾಯ್ಸ್ ಎಲ್ಲ ಎತ್ಕೊಂಡು ಹೋದ್ರಂತೆ ಚಿನ್ಮಯ ಹಾಸ್ಪಿಟಲ್ ತಗೊಂಬಂದಿದ್ದಾರೆ ಅಲ್ಲಿ ತಗೊಂಬರಪಟ್ಟಿಗೆ ಸ್ಕ್ಯಾನ್ ಮಾಡಿದ್ದಾರೆ ಸರ್ ಅಲ್ಲಿ ಇಸಿಜಿ ಮಾಡೋತ್ನಾಗ ಲೈನ್ ಸ್ಟ್ರೈಟ್ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಇಲ್ಲ ತಗೊಂಡೋಗಿ ಅಂದ್ರಂತೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಶಿಫ್ಟ್ ಸಿ ವಿ ರಾಮನಗರ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಸರ್ ಏನು ಹಾರ್ಟ್ ಅಟ್ಯಾಕ್ ಅಂತ ಸರ್ ಇಲ್ಲ ಸರ್ ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸ್ ಇಲ್ಲ ಸರ್ ಅವ್ರಿಗೆ ಏನು ಇದಿಲ್ಲ ಸರ್ ಹೌದಾ ಅಲ್ಲ ಯಾಕೆಂದ್ರೆ ತಲೆ ಓಪನ್ ಆಗಿದೆ ಅಂತ ಕಾಣಿಸ್ತದೆ ಸರ್ ಅಷ್ಟೇ ಅಲ್ಲ ನಾವು ಸಿಸಿಟಿವಿ ದೃಶ್ಯಾವಳಿ ತೋರಿಸ್ತಾ ಇದ್ವಿ ಈಗ ತಲೆ ಓಪನ್ ಆಯ್ತಲ್ಲ ಅದಕ್ಕೂ ಮುಂಚೆನೆ ಸುಸ್ತಾಗಿ ಬಿದ್ದ್ಬಿಟ್ರು ಇವರು ಈಗ ಅವರು ವರ್ಕೌಟ್ ಮಾಡುವಂತ ಸಂದರ್ಭದಲ್ಲಿ ಮಿಸ್ ಆಗಿ ಬೀಳುವಂತದ್ದು ಬೇರೆ ಅವರು ಅದನ್ನ ವೇಟ್ ಇಟ್ಕೊಂಡಿದ್ರಲ್ಲ ಆ ಸಂದರ್ಭದಲ್ಲಿ ಸುಸ್ತಾಗಿ ಬಿದ್ದ್ಬಿಡ್ತಾರೆ ಅದಾದ್ಮೇಲೆ ಅವ್ರು ತಲೆ ಹೊಡ್ಕೊಂಡಿರೋದು ಅದಕ್ಕೂ ಮುಂಚೆನೆ ಅಲ್ಲ ಅದಕ್ಕೆ ಏನಾದ್ರು ಈ ಹಾರ್ಟ್ ಅಟ್ಯಾಕ್ ಏನಾದ್ರು ಆಗಿತ್ತ ಕಾರ್ಡಿಯಾಕ್ ಅರೆಸ್ಟ್ ಏನಾದ್ರು ಆಗಿತ್ತ ಅನ್ನೋದ್ರ ಬಗ್ಗೆ ಕೇಳಿದ್ರು ಇಲ್ಲಿವರೆಗೂ ಏನು ಇರಲಿಲ್ಲ ಸರ್ ಏನಾದ್ರು ತುಂಬಾ ಒತ್ತಡದಲ್ಲಿ ಏನಾದ್ರು ಇರ್ತಾ ಇದ್ರಾ ಇಲ್ಲ ಇಲ್ಲ ಸರ್ ಏನು ಒತ್ತಡ ಒಬ್ಬಳೇ ಇದ್ದಿದ್ದೆ ಸರ್ ಅವರ ಫ್ಯಾಮಿಲಿ ಅವರಿಗೆ ಈ ಮಾಹಿತಿ ಹೋಗಿದೆಯಾ ಸರ್ ಯಾರಾದರೂ ಇದ್ದಾರ ಫ್ಯಾಮಿಲಿ ಹೋಗಿದೆ ಸರ್ ಅವರು ತಮ್ಮ ಅಣ್ಣ ಭಾವ ಎಲ್ಲ ಬಂದಿದ್ದಾರೆ ಸರ್ ಅವರು ಏನಾದ್ರು ಹೇಳಿದ್ರಾ ಸರ್ ನಿಮಗೆ ನೀವು ಏನಾದ್ರು ಮಾತಾಡ್ಸಿದ್ರಾ ಸರ್ ನಾನು ಬೇರೆ ಕಡೆ ಇದ್ದೀನಿ ಅವರು ಇನ್ನ ಬಾಡಿ ಕೊಟ್ಟಿಲ್ಲ ಸಿ ವಿ ರಾಮನ ಹಾಸ್ಪಿಟಲ್ ಗೆ ಬೇರೆ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದಾರಾ ಹೌದು ಸರ್ ಇಲ್ಲಿ ಸಹಜವಾಗಿ ಜಿಮ್ ಗೆ ಹೋಗುವಂತವರು ಕೂಡ ಈ ದೃಶ್ಯಾವಳಿ ನೋಡಿದ್ರೆ ಭಯ ಆಗ್ಬಿಡುತ್ತೆ ಹಂಗೆ ಆಗಿದೆ ಸರ್ ಈಗ ಕೆಲವರೆಲ್ಲ ನೋಡ್ತಾ ಇದೆ ಅಂದ್ರೆ ಡೈಲಿ ಬೆಳಗ್ಗೆ 6 ಗಂಟೆಗೆ ಹೋಗೋರು ಹೌದು ಸರ್ 6 ಗಂಟೆಗೆ ಹೋಗಿ 7:30 7:30 8 ಗಂಟೆಗೆಲ್ಲ ವಾಪಸ್ ಬಂದ್ಬಿಡೋರು ಬರತ್ನ ಹಾಲು ಮತ್ತೆ ಏನೇನ್ ಬೇಕೋ ತರಕಾರಿ ತಗೊಂಡ್ಬಿಟ್ಟು ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದು ನಾಗರಾಜ್ ಅವರೇ ಸರ್ ಹುಡುಗ ಅಲ್ಲಿಂದ ಬಂದು ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಅಂತ ಹೇಳ್ಬಿಟ್ಟು ವಾಚ್ಮನ್ ಗೆ ಇದ್ಕೊಂಡು ಹೇಳಿದ್ರು ಅವ್ರು ಬಂದು ಇಮ್ಡಿಯೇಟ್ ಆಗಿ ಹೇಳಿದ್ರು ನಾವು ಅಷ್ಟೊತ್ತಿಗೆ ಚಿನ್ಮಯ ತಗೋಣ ಅನ್ನೋ ಪಟ್ಟಿಗೆ ಅಲ್ಲಿಗೆ ಸಿ ವಿ ರಾಮನ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬಿದ್ರು ಸರ್ ಏನ್ ಕೆಲಸ ನಾಗರಾಜ್ ಅವರೇ ಅವ್ರದ್ದು ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲ ಸರ್ ಯಾವುದೋ ಈ ಪಿಕ್ ಔಟ್ ಅಲ್ಲಿ ಸಂಬಂಧಪಟ್ಟಿದ್ದೆ ಇದು ಮಾಡ್ತಾ ಇದ್ರು ಸರ್ ನೈಟ್ ಶಿಫ್ಟ್ ಅಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಯಾರು ಇರ್ಲಿಲ್ಲ ಎಷ್ಟು ದಿನ ಇಲ್ಲ ಇದಾರೆ ಸರ್ ಮಂಗಳೂರಲ್ಲಿ ಇದಾರೆ ಬಂದು ಹೋಗಿ ಮಾಡ್ತಾ ಇದ್ರಾ ಸರ್ ಬಂದು ಹೋಗೋರು ಈ ಹುಡುಗಿನೂ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ವಿ ಸರ್ ಓಕೆ ಬಟ್ ಏನ್ ಸಾವಿಗೆ ಏನ್ ಕಾರಣ ಅಸಲಿ ಅಂತ ನಿಮಗೂ ಕೂಡ ಇನ್ನು ಗೊತ್ತಿಲ್ಲ ಇಲ್ಲ ಸರ್ ಓಕೆ ಥ್ಯಾಂಕ್ ಯು ನಾಗರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಸರ್ ಜಿಮ್ನಲ್ಲಿ ವರ್ಕೌಟ್ ಮಾಡುವಂಥವ್ರಿಗೆ ಸಹಜವಾಗಿ ಆತಂಕ ಇರುತ್ತೆ ಈ ರೀತಿಯಾದಂಥ ದೃಶ್ಯಾವಳಿಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಬಟ್ ಅವ್ರಿಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅವರ ಮನೆಯಲ್ಲಿದ್ದಂಥ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು ಆ ರೀತಿಯಾಗಿ ಯಾವುದೇ ಸಮಸ್ಯೆ ಇರಲಿಲ್ಲ ಅನಾರೋಗ್ಯ ಕೂಡ ಏನಿರಲಿಲ್ಲ ಅವ್ರಿಗೆ ಅಂತ
2 ಅವರ್ಸ್ ಡೈಲಿ ವರ್ಕೌಟ್ ಮಾಡ್ತಾ ಇದ್ರಂತೆ ಬಟ್ ಆ 2 ಅವರ್ಸ್ ವರ್ಕೌಟ್ ಮಾಡ್ತಿದ್ದೆ ಏನಾದರೂ ಡೇಂಜರ್ ಆಯ್ತಾ ಇವರಿಗೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೇನೆ ಜಿಮ್ ಮಾಡುವ ಸಮಯದಲ್ಲೇ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೋಸ್ಕರ ಈ ಸಾವಾಗಿದೆ ಅನ್ನುವಂತಹ ಸಹಜವಾದಂತಹ ಅನುಮಾನಗಳು ಅದು ಜಿಮ್ನಲ್ಲಿ ಸಾಕಷ್ಟು ವರ್ಕೌಟ್ ಮಾಡಿದಂತಹ ಹಿನ್ನೆಲೆಯಲ್ಲೇ ಈ ಸಾವಾಯ್ತಾ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೋಸ್ಕರ ಈ ಸಾವಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು ತಜ್ಞರು ಇದ್ರ ಬಗ್ಗೆ ಒಂದು ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನು ಕಾರಣ ಅಂತ ಬಟ್ ಮೋಸ್ಟ್ ಪ್ರಾಬ್ಲಿ ಅವರು 8 ಗಂಟೆಗೆ ಈ ಸಾವು ಸಂಭವಿಸಿರುವಂಥದ್ದು ಡೈಲಿ 6 ಗಂಟೆಗೆ ಹೋಗ್ತಾ ಇದ್ರಂತೆ ಕಳೆದ 2 ವರ್ಷದಿಂದಲೂ ಕೂಡ ಜಿಮ್ಮಿಗೆ ಹೋಗ್ತಾ ಇದ್ರಂತೆ ಬೆಳಗ್ಗೆ 6 ಗಂಟೆಗೆ ಹೋಗಿ 8 ಗಂಟೆಗೆ ವಾಪಸ್ ಬರ್ತಾ ಇದ್ರಂತೆ ಒಂದೂವರೆ 2 ಗಂಟೆಗಳ ಕಾಲ ವರ್ಕೌಟ್ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಈ ಮಹಿಳೆ ಸಾವನ್ನಪ್ಪಿದ್ರಲ್ಲ ವಿನಯ ಅವರ ಮನೆಯ ಮಾಲೀಕರು ಹೇಳ್ತಾ ಇದ್ರು 2 ಅವರ್ ಅವರು ವರ್ಕೌಟ್ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಇದು ಯಾವ ರೀತಿಯಾಗಿ ಇವರಿಗೆ ಡೇಂಜರ್ ಆಗಿರ್ಬೋದು ಅನ್ನುವಂಥದ್ದು ಅಷ್ಟೇ ಈಗ ಇರುವಂಥದ್ದು ಅನುಮಾನಗಳು ಜಿಮ್ನಿಂದಲೇ ಆಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಯುವಕ ಯುವತಿಯರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅತಿಯಾದಂಥ ವರ್ಕೌಟ್ ಯಾವ ರೀತಿಯಾಗಿ ಸಾವಿಗೂ ಕೂಡ ಕಾರಣ ಆಗಿಬಿಡಬಹುದೇನೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದರೆ ಕೆಲವರು ತುಂಬ ಓವರಾಗಿ ವರ್ಕೌಟ್ ಮಾಡೋದ್ರ ಜೊತೆಗೆ ಸ್ಟೆರಾಯ್ಡ್ಸನ್ನು ತಗೊಳ್ಳುವಂಥದ್ದಾಗಿರ್ಬೋದು ಕೆಲವರು ಇಂಜೆಕ್ಷನ್ಗಳನ್ನೆಲ್ಲ ತಗೊಳ್ತಾರೆ ಬೇಗ ಫಿಟ್ ಆಗಿರಬೇಕು ಆ ದೇಹದಾಢ್ಯವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ ನೋಡೋದಾದರೆ ಸಾಕಷ್ಟು ವರ್ಕೌಟ್ ಮಾಡೋದ್ರ ಜೊತೆಗೆ ಆ ದೇಹವನ್ನು ಹದ ಮಾಡುವಂಥ ನಿಟ್ಟಿನಲ್ಲಿ ಅಂದರೆ ಕ್ಲೀನಾಗಿ ತುಂಬ ಅವ್ರ ಥರ ಇನ್ನೊಬ್ಬರು ಎಕ್ಸಾಂಪಲ್ ತೋರಿಸ್ತಾ ಇರ್ತಾರೆ ಇವ್ರ ಥರ ಆಗಬೇಕು ನಮ್ಮ ಬಾಡಿ ಇವ್ರ ಥರ ಆಗಬೇಕು ಅಂತೆಲ್ಲ ಆ ಥರ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾರೆ ಸಾಕಷ್ಟು ವರ್ಷಗಳ ಕಾಲ ಕೆಲವರು 6 ತಿಂಗಳಲ್ಲೇ ಆಗ್ಬಿಡ್ಬೇಕು ಅಂತೆಲ್ಲ ಪ್ರಯತ್ನ ಪಡ್ತಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶೀಲಾ ಯೋಗೇಶ್ವರ್ ಅವರು ಇವರು ಕೂಡ ಜಿಮ್ಗೆ ಹೋಗ್ತಾರೆ ಅವ್ರನ್ನ ಮಾತನಾಡ್ಸೋಣ ನಮಸ್ಕಾರ ಶೀಲಾ ಯೋಗೇಶ್ವರ್ ಅವರ ನಮಸ್ಕಾರ ಸರ್ ಸಹಜವಾಗಿ ಭಯ ಆಗುತ್ತೆ ಈ ಮಹಿಳೆ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಜಿಮ್ ಅಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಈಗ ನಾವು ಮಾಡಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆಗಳು ಕೂಡ ಬಂದ್ಬಿಡ್ತಾರೆ ಇಲ್ಲ ಸರ್ ನಾವು ಜಿಮ್ ಮಾಡ್ಬೇಕು ಮಾಡರೇಟ್ ಆಗಿ ಮಾಡ್ಬೇಕು ಯೂಶುವಲ್ ಆಗಿ ಈ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಆಗೋದು ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇಂದ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆಮೇಲೆ ಯೂಸ್ ಆಫ್ ಸ್ಟಿರಾಯ್ಡ್ಸ್ ಆರ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ನಮ್ಮ ಲೈಫ್ ಸ್ಟೈಲ್ ಇಸ್ ದ ಮೇನ್ ಕಾಸ್ ಆಮೇಲೆ ನಮ್ಮ ಹೆರಿಡಿಟೀಸ್ ಅಂದ್ರೆ ನಮ್ಮ ಲೈಫ್ ನಮ್ ಜೀನ್ಸ್ ಅಲ್ಲಿ ಹೆಂಗೆ ಕ್ಯಾರಿ ಆಗಿರುತ್ತೆ ಸೊ ಎಲ್ಲರೂ ವರ್ಕೌಟ್ ಮಾಡೋದ್ರಿಂದ ಸತ್ತೋಗ್ತಾರೆ ಅನ್ನೋದು ತಪ್ಪು ಮಾಡರೇಟ್ ಆಗಿ ಇರ್ಬೇಕು ಸರ್ ಎಲ್ಲಾನು ಎಕ್ಸಾಕ್ಟ್ಲಿ ನಾವು ಏನ್ ತಗೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸುಮ್ನೆ ಜಿಮ್ ಮೇಲೆ ಹೇಳಕ್ ಆಗಲ್ಲ ಎಲ್ಲದನ್ನು ಹೌದು ಎಲ್ಲಾನು ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ಮಾಡ್ಬೇಕು ಆಮೇಲೆ ಇಲ್ಲಿ ವರ್ಕೌಟ್ ಮಾಡುವಾಗ ಹಾರ್ಟ್ ರೇಟ್ ಮಾನಿಟರ್ ಮಾಡಿರಲ್ಲ ಅವ್ರ ಹತ್ರ ನಿದ್ದೆ ಮಾಡಿರಲ್ಲ ಎಲ್ಲ ಇರುತ್ತೆ ಅಂತ ಟೈಮ್ ಅಲ್ಲಿ ಹಾರ್ಟ್ ರೇಟ್ಸ್ ನ ಜಾಸ್ತಿ ಆದ್ರೆ ಇಟ್ ಲೀಡ್ಸ್ ಟು ಕಾರ್ಡಿಯಾಕ್ ಅರೆಸ್ಟ್ ಆಮೇಲೆ ಹೈಡ್ರೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಮೇಲೆ ನಾವು ತಗೊಳ್ಳೋ ಒಂದು ಪ್ರೋಟೀನ್ ಆಫ್ಲೇಟ್ ಈ ಪ್ರೋಟೀನ್ ಮಿಕ್ಸ್ ವಿತ್ ಸ್ಟಿರಾಯ್ಡ್ಸ್ ತಗೊಂಡ್ಬಿಡ್ತಾರೆ ಅದು ಆಲ್ಸೋ ಇಸ್ ಒನ್ ಆಫ್ ದ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್ಸ್ ನಾವು ಏನೇ ಇದ್ರು ನ್ಯಾಚುರಲ್ ಆಗಿ ಮಾಡರೇಟ್ ಆಗಿ ನಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ನಮ್ ಈಟಿಂಗ್ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ನೀರ್ ಕುಡ್ದು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ ಈಗಿನ ಯೂತ್ಸ್ ಹೆಂಗೆ ಅಂದ್ರೆ ಯಾವ್ದೋ ಒಂದ್ ಮೂವಿ ನೋಡ್ಕೊಂಡ್ ಬಂದಿರ್ತಾರೆ ಅಥವಾ ಇನ್ ಯಾರನೋ ಒಬ್ರು ನೋಡಿರ್ತಾರೆ ಆ ತರನೇ ಆಗ್ಬೇಕು ಅದು ಒಂದ್ 2 ತಿಂಗಳು 3 ತಿಂಗಳಲ್ಲೇ ಆಗ್ಬಿಡ್ಬೇಕು ಅಂತ ಸ್ಟೆರಾಯ್ಡ್ಸ್ ನಲ್ಲೇ ತಗೊಂಡ್ಬಿಡ್ತಾರೆ ಇದೇ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು ಮತ್ತೆ ಸ್ಮೋಕಿಂಗ್ ಬೇರೆ ಮಾಡ್ತಿರ್ತಾರೆ ಡ್ರಿಂಕ್ಸ್ ಬೇರೆ ಮಾಡ್ತಿರ್ತಾರೆ ಹೌದು ಇಟ್ಸ್ ವೆರಿ ರಾಂಗ್ ಸರ್ ಅದು ಪಿಯರ್ ಪ್ರೆಷರ್ಗೆ ಯೂತ್ ಎಲ್ಲ ಈ ತರ ಮಾಡ್ತಾರೆ ಅವರು ಹೀರೋಯಿನ್ಸ್ ಆಗ್ಲಿ ಹೀರೋಗಳಾದ್ರೆ ಅದು ಪ್ರೊಫೆಷನ್ ಸರ್ ಅವರು ದೇಹ ದಂಡಿಸ್ತಾರೆ ಡಯಟ್ ಕಂಟ್ರೋಲ್ ಇರ್ತಾರೆ ಅದೇ ರೀತಿಯಲ್ಲಿ ಅವ್ರಿಗೆ ಟ್ರೇನರ್ಸ್ ಇರ್ತಾರೆ ಒಂದು ಟೆಕ್ನಿಕಲ್ ರೀತಿಲಿ ಅವ್ರು ಹೇಳ್ತಾ ಹೋಗ್ತಾರೆ ನಾವು ಯಾರೋ ಏನೋ ಮಾಡಿದ್ರು ಅಂದ್ಬಿಟ್ಟು ಅದನ್ನೆಲ್ಲ ನಮ್ ಬಾಡಿ ಮೇಲೆ ಪ್ರಯೋಗ ಮಾಡಬಾರ್ದು ನಾನು 8 ಇಯರ್ಸ್ ಇಂದ ವರ್ಕೌಟ್ ಮಾಡ್ತಿದ್ದೀನಿ ಸರ್ ಸೊ ನಾನು ಸ್ಲೋ ಅಂಡ್ ಸ್ಟಡಿ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಅಲ್ಲಿ ಕ್ಲೀನ್ ಈಟಿಂಗ್ ಬೇಸಿಕ್ಲಿ ಕ್ಲೀನ್ ಈಟಿಂಗ್ ಇಂದ ನಾವು ಎಷ್ಟೊಂದು ಡಯಾಬಿಟಿಸ್ ಕಂಟ್ರೋಲ್ ಮಾಡಬಹುದು ಎಕ್ಸರ್ಸೈಸ್ ಇಂದ ಆಮೇಲೆ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡಬಹುದು ಬಟ್ ಎಕ್ಸರ್ಸೈಸ್ ಮಾಡರೇಟ್ಲಿ ನಾಟ್ ಎಕ್ಸ್ಟೆನ್ಸಿವ್ ಆಗಿ ಮಾಡಕ್ ಹೋಗಬಾರದು ಎಕ್ಸಾಕ್ಟ್ಲಿ ಹೌದು ಓಕೆ ಥ್ಯಾಂಕ್ ಯು ಮೇಡಮ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ
ಸೊ ನೋಡಿದ್ರಲ್ಲ ಡೇಂಜರ್ ಯಾವ ಕಾರಣಕ್ಕೆ ಆಗುತ್ತೆ ಅಂತ. ಜಿಮ್ ಮಾಡೋದು ತಪ್ಪಲ್ಲ, ಆದರೆ ಜಿಮ್ ಮಾಡುವಂತ ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡುವಂಥದ್ದು, ಅದರ ಜೊತೆ ಜೊತೆಗೆ ಸಿಗರೆಟ್ ಸೇರ್ತಾ ಇರ್ತಾರೆ, ಅದರ ಜೊತೆಗೆ ಅವರು ತಮ್ಮ ಆರೋಗ್ಯವನ್ನು ಕೂಡ ನೀಟಾಗಿ ಇಟ್ಕೊಂಡಿರೋದಿಲ್ಲ. ಕೆಲವರಿಗೆ ಮಾತ್ರ, ಕೆಲವರು ಮಾತ್ರ ಆರೋಗ್ಯವನ್ನು ನೆಟ್ಟಾಗಿ ಇಟ್ಕೊಂಡಿರೋದಿಲ್ಲ. ಜಿಮ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೋಗ್ತಾ ಇರ್ತಾರೆ, ಅದೇ ಪ್ರಾಬ್ಲಮ್ ಆಗಿರುವಂಥದ್ದು. ವಿಶ್ವ ಏಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.